ರಾಯಚೂರು ಜಿಲ್ಲೆಯ ಲಿಂಗಸಗೂರು ತಾಲ್ಲೂಕಿನಲ್ಲಿ ರೈತರ ಬೃಹತ್ ಸಮಾವೇಶ ಸಮಗ್ರ ನೀರಾವರಿ ಹಕ್ಕು ರಕ್ಷಣಾ ವೇದಿಕೆ ವತಿಯಿಂದ ಸಾವಿರಾರು ಜನ ಸಮೂಹದೊಂದಿಗೆ ಕೇಂದ್ರ ರಾಜ್ಯ ಸರ್ಕಾರದ ವಿರುದ್ಧ ನೀರಾವರಿ ಕಾಮಗಾರಿಯನ್ನು ಬಿಜೆಪಿ ಸರ್ಕಾರದ ವಿರುದ್ಧ 4500 ಕೋಟಿ ಭ್ರಷ್ಟಾಚಾರ ಖಂಡಿಸಿ ಹಾಗೂ ಹನಿ ನೀರಾವರಿ ಕೈಬಿಡಿ ಕೆನಾಲ್ ನೀರಾವರಿ ಬೇಕು ಅಂತ ಬೃಹತ್ ಸಮಾವೇಶದ ರೂವಾರಿ ಆರ್ ಮಾನಸಯ್ಯ ಅವರ ನೇತೃತ್ವದಲ್ಲಿ ನಡೆದಿದೆ. ಸಮಾವೇಶವನ್ನು ಉದ್ಘಾಟಿಸಿ ಹಾಗೂ ಕಾರ್ಯಕ್ರಮವನ್ನು ಉದ್ದೇಶಿಸಿ ಪಂಜಾಬ್ನ ಶ್ರೀ ಹರ್ನೇಕ್ ಸಿಂಗ್ ಸಂಯುಕ್ತ ಕಿಸಾನ್ ಮೋರ್ಚಾ ನವದೆಹಲಿ ಇವರು ರೈತ ದ್ರೋಹಿ ಮೂರು ಕೇಂದ್ರ ಕೃಷಿ ಕಾಯ್ದೆಗಳನ್ನು ರದ್ದುಪಡಿಸಿ ಕರ್ನಾಟಕದ ರೈತರು ದೆಹಲಿಯಲ್ಲಿ ನಡೆಯುವ ಹೋರಾಟಕ್ಕೆ ಕೈ ಜೋಡಿಸಲು ಕರೆಯನ್ನ ನೀಡಿದ್ರು. ನಂದವಾಡಿಗೆ ಟ್ರಿಪ್ ಇರಿಗೇಷನ್ ಬೇಡ ಕಾಲುವೆ ನೀರು ಬೇಕು. ಡಿವೆ ಉಪಾರ ಕಂಪನಿಗೆ 950 ಕೋಟಿಯ ಕೆಬಿಜೆಎನ್ಎಲ್ ಇಲಾಖೆ ಕಾಲುವೆ ಮರು ನಿರ್ಮಾಣದ ಕಳಪೆ ಕಾಮಗಾರಿಯ ಬಿಲ್ಲನ್ನ ತಡೆಯುವುದು. ಎನ್ಆರ್ಬಿಸಿ 5ಎ ಕಾಲುವೆ ಅನುಮೋದನೆ ನೀಡಿ ರಾಂಪುರ ಏತ ನೀರಾವರಿ ಎಲ್ಲ ಜಮೀನಿಗೆ ನೀರು ಕೊಡಿ. ಎನ್ಡಿ ವಡ್ಡರ್ ಕಂಪನಿಯ ಗುತ್ತಿಗೆ ರದ್ದುಪಡಿಸಿ ಎನ್ಆರ್ಬಿಸಿ ಪುನರ್ ದುರಸ್ತಿ ಮಾಡಿ 9ಎ ಕಾಮಗಾರಿಯನ್ನು ಪೂರ್ಣಗೊಳಿಸಿ. ಗೊಲಪಲೆ ವಿದ್ಯುತ್ ಯೋಜನೆ ಕೈಬಿಡಿ. 5000 ಉದ್ಯೋಗಕ್ಕೆ ಕಾರ್ಖಾನೆ ಸ್ಥಾಪಿಸಿ ಎಂದು ಬೃಹತ್ ಸಮಾವೇಶನ ಉದ್ದೇಶಿಸಿ ಮಾತನಾಡುತ್ತಾ ಇದೇ ವೇಳೆ ಮಾಜಿ ಶಾಸಕ ಹಾಗೂ ಹಟ್ಟಿ ಚಿನ್ನದ ಗಣಿ ಅಧ್ಯಕ್ಷರಾದ ಮಾನಪ ವರ್ಜಲ್ ಇವರನ್ನ ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡರು. ಎನ್ನು ಶ್ರೀ ಹರ್ನೇಕ್ ಸಿಂಗ್ ಸಂಯುಕ್ತ ಕಿಸಾನ್ ಮೋರ್ಚಾ ನವದೆಹಲಿ, ಆರ್ ಮಾನಸಯ್ಯ, ಅನಿಲ್ ಕುಮಾರ್ ಬಿಎಸ್ಪಿ ತಾಲೂಕು ಅಧ್ಯಕ್ಷರು, ಸಿರಿಮನೆ ನಾಗರಾಜ್, ಚಾವುಸ್, ನಿಂಗಪ್ಪ ಪರಂಗಿ, ಚಿನ್ನಪ್ಪ ಕೊಟ್ರಕಿ, ತಿಪ್ಪರಾಜು ಹಾಗೂ ರೈತರು, ಕಾರ್ಮಿಕರು, ಮಹಿಳೆಯರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು. ಸಭಿ ಬಜುರ್ಗ್ ಸಭಿ ಬಚ್ಚೋ ಕೋ ಮೇರಾ ಬಹುತ್ 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 ಪ್ಯಾರ್ ಭರಾ ನಮಸ್ಕಾರ ನಮಸ್ಕಾರ ಸ್ವೀಕಾರ ಕೀಜಿಯೆ. ಕರ್ನಾಟಕದಲ್ಲಿರುವಂತ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಹಿರಿಯರಿಗೆ, ಮಕ್ಕಳಿಗೆ, ಮಹಿಳೆಯರಿಗೆ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳು. ಮೇರೆ ಕಿಸಾನ್ ಭಾಯಿಯೋ, ಆಪ್ ದೇಖ್ ರಹೇ ಹೋ, ಹಮಾರಾ ಏಕ್ ಭಾಯಿ ಹೈ, ಪುಲಿಸ್ ವಾಲಾ ವಿಡಿಯೋ ಬನಾ ರಹಾ ಹೈ, ಏಕ್ ಇದರ್ ಖಡೆ ಭಾಯಿ ಸಾಹಿಬ್ ವೋ ಬನಾ ರಹೇ ಹೈ. इसका ड्यूटी लगाया सरकार ने कि आप जाओ वीडियो बना के लेके आओ, हमें दिखाओ कि लोग हमारे बारे में क्या सोचते हैं, क्या बोलते हैं. पंजाब से आए लोग हमारे बारे में क्या बोल के गए, वो क्या सोचते हैं हमारे बारे में. इसलिए इनको भेजा है हमारे भाइयों को कि जाओ वहां पूरी वीडियोग्राफी करके लेके आओ. तो हम सबको बताना है, जिसको भी जाके ये वीडियो दिखाएंगे, कि हम उनके बारे में क्या सोचते हैं. कालवे कैंसल मारी ड्रिप इरिगेशन अंतर ड्रिप इरिगेशन बरल की साध्य बागलकोट जिले उनगुन तालूक मरोर 24,000 एकरे ड्रिप ಅಲ್ಲಿ ಸಕ್ಸಸ್ ಆಗಿಲ್ಲ. ಪಂಜಾಬ್ನಲ್ಲಿ ಕೂಡ ಆರಂಭದಲ್ಲಿ ಡ್ರಿಪ್ ಮಾಡಿದ್ರೆ ಟೋಟಲ್ ಫೇಲ್ ಆಗಿದೆ. 5000 ಎಕರೆಗೆ ಡ್ರಿಪ್ ಸಕ್ಸಸ್ ಆಗಿಲ್ಲ. ಬಂಧುಗಳೇ, ನಂದವಾಡಿಗೆಯಲ್ಲಿ ನೀರು ಕೊಡಬೇಕಾಗಿತ್ತು 90,600 ಎಕರೆಗೆ. 90,600 ಎಕರೆಗೆ ನೀರು ಕೊಡಬೇಕು ಅವರು. ಅದಕ್ಕೆ ಇಟ್ಟಿರೋ ರೊಕ್ಕ 10 ಕೋಟಿ, 20 ಕೋಟಿ, 50 ಕೋಟಿ, 100 ಕೋಟಿ ಅಲ್ಲ, 1,830 ಕೋಟಿ ನಂದವಾಡಿಗೆ ಇಟ್ಟಿರೋ ರೊಕ್ಕ. ಅದರಲ್ಲಿ 4 ಜನ ಕಾಂಟ್ರಾಕ್ಟರ್ಸ್, ಮೊದಲೇ ಕಾಂಟ್ರಾಕ್ಟರ್ ಎಲ್ ಎನ್ ಟಿ ಅವರು 207 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಕೆಲಸ ಏನೇನಾಗಿಲ್ಲ, 180 ಕೋಟಿ ಪೇಮೆಂಟ್ ಆಗಿದೆ. ರೊಕ್ಕ ಯಾರ್ದು ನೀರು ಯಾರ್ದು ವಿಚಾರ ಮಾಡಿ. ಮೊದಲೇ ಪ್ಯಾಕೇಜ್ ನ ದಿಲ್ಲಿ ಕಂಪನಿ ಕೊಟ್ಟಿದ್ದಾರೆ, ತಹೆಲ್ ಕಂಪನಿಗೆ 612 ಕೋಟಿ ರೂಪಾಯಿಗೆ. 612 ಕೋಟಿ, 62 ಕೋಟಿ ಅಲ್ಲ, 612 ಕೋಟಿಗೆ. ಹಳ್ಳಿಯಿಂದ ರೈತರು ಬಂದಿದ್ರು, ನಾವೆಲ್ಲ ಜಾಥಾ ಹೋಗಿ ಬಂದಿದೀವಿ. ಏನೇನ್ ಕೆಲಸ ಆಗಿಲ್ಲ, ಕೆಲಸ ಮುಟ್ಟಿಲ್ಲ. ಬೇಕಾಬಿಟ್ಟಿ ರೈಸಿಂಗ್ ಲೈನ್ ಹಾಕಿದ್ರೆ 2 ದಿನದ ಚೇಂಬರ್ ಮಾಡಿದ್ದಾರೆ. ಇನ್ನು 2ನೇ ಪ್ಯಾಕೇಜ್ ಆಂಧ್ರ ಕಂಪನಿ ಕೊಟ್ಟಿದ್ದಾರೆ, ಮೆಗಾ ಕಂಪನಿಗೆ ನೀರಾವರಿ ಮಾಡಲಿಕ್ಕೆ 609 ಕೋಟಿ ರೂಪಾಯಿ ಕಾಂಟ್ರಾಕ್ಟರ್. ಅದು ಏನು ಮಾಡಿಲ್ಲ ಅವರು. 3ನೇ ಪ್ಯಾಕೇಜ್ ನ ಬಿಜೆಪಿ ಕಂಪನಿ ಕೊಟ್ಟಿದ್ದಾರೆ, ಬಿಜೆಪಿ ಸರ್ಕಾರದವರು, ಎನ್ಡಿ ವಡ್ಡರ್ ಕಂಪನಿ ಅಂತ. ಆದ್ರೆ ಎನ್ಡಿ ವಜ್ಜಲ್ ಆಗಬೇಕಾಗಿತ್ತು, ಎನ್ಡಿ ವಡ್ಡರ್ ಹೆಂಗಾಯ್ತು ಅಂತ ನಿನ್ನೆ ಒಬ್ಬರು ಕೇಳಿದ್ರು. ಯಾಕಂದ್ರೆ ಎನ್ಡಿ ವಡ್ಡರ್ ಕಂಪನಿ ಅಂದ್ರೆ ಸನ್ಮಾನ್ಯ ಮಾನವ ಪಜ್ಜಲ್ ಅವರ ಕಂಪನಿ, ಅದು ಅವರ ತಮ್ಮನವರ ಹೆಸರಲ್ಲಿ ಇರ್ತಕ್ಕಂಥ ಕಂಪನಿ.
ಇವರು ವಜ್ಜಲಂದಿಟ್ಕೊಂಡ್ರ ಅವರು ವಡ್ಡರಂದಿಟ್ಕೊಂಡ್ರಲ್ಲ ಹೆಂಗಂತ ರೈತರು ಕೇಳಿದ್ರು. ಸುಮ್ಮನೆ ಮುಟ್ಟಾಳ ಪ್ರಶ್ನೆ ಕೇಳಿ ನಮ್ಮ ತಲೆ ಹಾಳು ಮಾಡಬಾರ್ದು. ಎಲ್ಲ ಕಂಪನಿ ಅವ್ರವೇ, ಮಾನಪಟ್ಟಿ ವಡ್ಡಲ್ ಅವರ ತಮ್ಮ, ನಾಗಪಟ್ಟಿ ವಡ್ಡರ್ ಎನ್ ಡಿ ವಡ್ಡರ್ ನಾಗಪಟ್ಟಿ ವಡ್ಡರ್ ಅವ್ರು ವಡ್ಡರ್ ಅಂತ ಇಟ್ಕೊಂಡ್ರ ಇವ್ರ ಕಡೆ ವಜ್ಜಲ್ ಅಂತಾರ, ಈ ಕಡೆ ಗೆಜಲಗಟ್ಟೆ ಅಂತಾರ, ಇನ್ನೊಬ್ರು ಅವ್ರ ತಮ್ಮ ಎಂ ಡಿ ವಡ್ಡರ್ ಎನ್ ಡಿ ವಡ್ಡರ್ ಕೆ ಡಿ ಚೆನ್ನೂರ್ ಅಂತ ನಮ್ ಕಂಪನಿ ಅದ. ಕನ್ಫ್ಯೂಷನ್ ಆಕ್ಚುಲಿ ಇನ್ಸೂರ್ ಮಂದಿಗೆ ಅಲ್ಲ, ಎಂ ಡಿ ಕೆ ಡಿ ಚೆನ್ನೂರ್, ಎಂ ಡಿ ವಜ್ಜಲ್, ಎನ್ ಡಿ ವಡ್ಡರ್. ಸೊ ಇವರಿಗೆ ಆಕ್ಚುಲಿ 609 ಕೊಟ್ಟಿದ್ದಾರೆ ಈ ಭಾಗದ ನೀರಾವರಿ ಎಲ್ಲ ಮಾಡ್ಲಿಕ್ಕೆ. ಆಕ್ಚುಲಿ 1 ಕೋಟಿ ಮೇಲ್ಪಟ್ಟು ಕಾಂಟ್ರಾಕ್ಟ್ ಇದ್ರೆ ಕಾಂಪಿಟೇಷನ್ ಆಗ್ಲಾರ್ದನ್ನ ಟೆಂಡರ್ ಮಾಡಂಗಿಲ್ಲ. ಒಂದು ಖತರ್ನಾಕ್ ಸ್ಕೆಚ್ ಹಾಕಿದ್ದಾರೆ. ಈ 1830 ಕೋಟಿನ ಹೆಂಗ್ ಲೂಟಿ ಮಾಡ್ಬೇಕಂತೇಳಿ ಒಂದು ಖತರ್ನಾಕ್ ಪ್ಲಾನ್ ಹಾಕಿ ವರ್ಕೌಟ್ ಮಾಡ್ಲಿಕ್ಕೆ ಹೊಂಟಿದ್ದಾರೆ. ಆ ಕಡೆ ಜನ ವಿಚಾರ ಮಾಡ್ಬಾರ್ದು ಅಂತ ಈ ಕಡೆ ಅವ್ರು ದೇವ್ರಿಂದ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾರೆ. ಈಗ ನೋಡಿ, ನಾವು ನೀರಾವರಿ ಬಗ್ಗೆ, ಕೇಂದ್ರ ಕೃಷಿ ಕಾಯ್ದೆಗಳ ಬಗ್ಗೆ, ಇವತ್ತು ತೊಗರಿಗೆ ಏನ್ ಸಪೋರ್ಟ್ ಪ್ರೈಸ್ ಬೇಕು, ಭತ್ತಕ್ಕೆ ಏನ್ ಸಪೋರ್ಟ್ ಪ್ರೈಸ್ ಬೇಕು, ಈ ತೊಗರಿ ಬಂದು ಯಾವ ರೇಟಿಗೆ, ಭತ್ತ ಬಂತು ಏನ್ ರೇಟು, ಯಾಕೆ ಕೇಳೋರು ನಾವೆಲ್ಲರೂ. ಆಕ್ಚುಲಿ ನಮ್ಮ ಬದುಕು ಬಾಳ್ವೆ ಕನಿಷ್ಠ ಬೆಂಬಲ ಬೆಲೆ ಜೀವನಕ್ಕಾಗಿ ನಾವು ವಿಚಾರ ಮಾಡ್ತಿದ್ರೆ ಇಲ್ಲಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಏನು ಬಿಜೆಪಿ ಇದೆ, ಅಚ್ಚಾದಿನ ಬಿಜೆಪಿ, ಅದೇ ಬಿಜೆಪಿ ಮುಖಂಡರು, ಅದೇ ಬಿಜೆಪಿ ಮಾಜಿ ಶಾಸಕರು, ಅದೇ ಬಿಜೆಪಿ ಮಾನಪಜ್ಲ ಅವರು ಪ್ರತಿದಿನ ಗುಡಿಗಳಿಗೆ ಹೋಗಿದ್ದೆ ವಿಶೇಷ ಪೂಜೆ ಮಾಡಿಸಿದ್ದು, ರೊಕ್ಕ ಕೊಟ್ಟಿದ್ದೆ ಕೊಟ್ಟಿದ್ದು. ನಮ್ಮ ಹೊಲಕ್ಕೆ ನೀರು ಬೇಕಾಗ ಮೀಟಿಂಗ್ ಮಾಡಂ ಬರ್ರಿ ಅಂತ ನಾವು ಹಿಂಗ್ ಕರೆದ್ರೆ ನಮ್ಮ ರೈತರ ತಲೆಗೆ ನಂದಿಬಿಟ್ಟಾರ, ಅವ್ರಂತ ನಂದಿಬಿಟ್ಟದ ಅಂತ ಅಲ್ಲಿ ಹೋದ್ರೆ ಏನ್ ಸಿಗ್ತದೆ ನಮಗೆ ನೋಡ್ರಿ. ಇಷ್ಟೊತ್ತಾದ್ರೆ ನಿಮ್ಗೆ ಟ್ಯಾಂಕರ್ ನೀರು ಬಿಟ್ಟರೆ ಬೇರೆ ಇಲ್ಲ, ನೀವೇ ಎದ್ದೋಗಿ ಕುಡಿಬೇಕಂತ. ಊಟದ ವ್ಯವಸ್ಥೆ ಇಲ್ಲ, ಎಲ್ಲಿಂದ ತರ್ಬೇಕು ಊಟದ ವ್ಯವಸ್ಥೆ? ನಾವು ಅದ್ರ ಬಿಸಿಲಿತ್ತು ಮ್ಯಾಲೆ ಪೆಂಡಲ್ ಹಾಕಿ ಚೆನ್ನಾಗಿತ್ತು ಅಂದ್ರೆ ಇನ್ನೇನ್ ಮಾರಿ ಪೆಂಡಲ್ ಹಾಕ್ಬೇಕು? ನಾವು ಯಾರ ರೊಕ್ಕದಲ್ಲಿ ಪೆಂಡಲ್ ಹಾಕ್ತೀರಿ ಅಂತ, ಯಾರ ರೊಕ್ಕದಲ್ಲಿ ಪೆಂಡಲ್ ಹಾಕ್ಬೇಕು? ಪೆಂಡಾಲು ನಿಮ್ದು, ಕುಂದ್ರವರು ನೀರು, ಮೀಟಿಂಗ್ ನಿಮ್ದು, ಹೋರಾಟ ನಿಮ್ದು, ನೀವೇನ್ ಕೊಟ್ಟಿದ್ರ ಅದರಲ್ಲಿ ನಾವು ಇಷ್ಟ ಮಾಡಿದ್ವಿ. ಅದಕ್ಕೆ ಈಗ ಅವರು ಸಂಪೂರ್ಣವಾಗಿ ದೇವರ ದಿಂಡ್ರಗಳನ್ನ ಗುಡಿಗಳಿಗೆ ಪೂಜೆ ಮಾಡಿಸ್ಕೊಂತ ಉದ್ಘಾಟನೆ ಮಾಡ್ಕೊಂತ ಗುದ್ದಲಿ ಪೂಜೆ ಮಾಡ್ಕೊಂತ ಜನರನ್ನ ಡೈವರ್ಟ್ ಮಾಡ್ತಾ ಇದ್ದಾರೆ. ಬಹಳ ಇಂಪಾರ್ಟೆಂಟ್ ಟೈಮ್ ಇದು. ಇನ್ನು 3 ಅಥವಾ 4 ತಿಂಗಳ ಬರ, ಹೆಚ್ಚು ಕಡಿಮೆ ಒಂದು 6 ತಿಂಗಳ ಈಗ ಹೆಂಗ್ ನಿಮ್ಮೂರಲ್ಲಿ ನೀವು ಕುಂತ್ಕೊಂಡಿರಿ ಹಂಗೆ ಕುಂತ್ಕೊಂಡ್ರೆ ನಮ್ಮ ನಂದಾವಡಿಗೆ ನಮ್ಮ ಕೈ ತಪ್ಪು ಹೋಗ್ತದೆ. ಇನ್ನು 50 ವರ್ಷ ಆದ್ರೂ 70 ವರ್ಷ ಆದ್ರೂ ನಮ್ಮ ಹೊಲಗಳಿಗೆ ನೀರು ಬರ್ಲಿಕ್ಕೆ ಸಾಧ್ಯತೆ ಇಲ್ಲ. ಇದನ್ನ ನೀವು ಆಕ್ಚುಲಿ ನಿಮ್ಮ ಅಗಸಿ ಮೇಲೆ ಬರ್ಕೊಂಡ್ಬಿಡ್ರಿ ಅಂತ, ಸಾಧ್ಯನೇ ನೀರು ಬರ್ಲಿಕ್ಕೆ ಅಂತೇಳಿ. ಯಾಕಂದ್ರೆ ಈಗಾಗಲೇ ರಾಮ್ಪುರ್ ಏತ ನೀರಾವರಿ ಅಂತ ಏನ್ ಮಾಡಿದ್ದಾರೆ, ನವರಿ ಚಿತ್ತಾಪುರದಿಂದ ಶುರು ಮಾಡಿದ್ದಾರೆ. ಕೆಲವು ಹಳ್ಳಿಯರು ಆ ಭಾಗದವ್ರು ಬಂದಿರಿ, ಭಾರಿ ಮಂದಿ ಬರ್ತೀವಿ ಅಂದ್ರೆ ಬಂದಿಲ್ಲ, ಯಾಕೆ ಬಂದಿಲ್ಲ ಅವ್ರಿಗೆ ಗೊತ್ತಿಲ್ಲ, ಯಾರು ತಡೆದ್ರು ಅವ್ರಿಗೆ ಗೊತ್ತಿಲ್ಲ, ಯಾರು ಅವ್ರು ಕುಡಿಸಿ ಮಲಗಿಸಿರೋ ದಾರಿ ಗೊತ್ತಿಲ್ಲ. ನನಗೆ ಆನೆ ಉತ್ಸವ ಭಾಷಣ ಮಾಡ್ಬೇಕಾದ್ರೆ 1,000 ಜನ ಸೇರಿತ್ತು ರೋಡ್ ನಾಗ. ಜಾತಾ ಹೋದಾಗ ಆನೆ ಉತ್ಸವ ಬಜಾರ್ದಲ್ಲಿ ಗಾಡಿ ಮೇಲೆ ಮೈಕ್ ಕಟ್ಟು ಭಾಷಣ ಮಾಡಿದ್ರೆ 1,000 ಜನ ಇತ್ತು. ಇವತ್ತು ಎಲ್ಲಿ ಹೋಗ್ರ ಜನ? ರಾಮ್ಪುರ್ ಎತ್ತನಿಗವರಿಗೆ ಏನು? ನವಲಿ ಚಿತ್ತಾಪುರದಿಂದ ಏನು ಕಾಲೇ ಬರ್ತದಲ್ಲ, ಎಷ್ಟೆಕರೆಗೆ ನೀರು ಕೊಡಬೇಕು? ಈಗ ಕೃಷ್ಣ ಬಾಕಿ ಜನಂದವ್ರು ಹೇಳ್ತಾರೆ ಟೋಟಲ್ ಕೆಲಸ ಮುಗಿದೋಗಿದೆ. ಸ್ವಲ್ಪ ಡಿಸ್ಪ್ಯೂಟ್ ಅಕ್ಕ, ಎಲ್ಲೇ ಎಲ್ಲೇ ಒಂದು ಮೂಲೆಯಲ್ಲಿ 2 ಕಡೆಗೆ ಕೆಲಸ ಬಾಕಿ ಉಳಿದಿದೆ ಟೋಟಲ್. ಈ ಮಾಹಿತಿ ಯಾರಿಗಿರ್ಲಿಲ್ವಾ? ಕಣ್ಣಾರೆ ಅನ್ಯಾಯ ನೀಡ್ತಿರ್ಬೇಕಾದ್ರೆ, ಕಣ್ಣಾರೆ ಮೋಸ ಹಾಕ್ತಿರ್ಬೇಕಾದ್ರೆ ಸಹಿಸ್ಕೊಂಡಿದ್ದು ಯಾವ ಸಲುವಾಗಿ ಅಂತ. ಸೊ ಬಂಧುಗಳೇ, ನಾವೆಲ್ಲ ಸೇರಿ ಇವತ್ತು ಆಕ್ಚುಲಿ ದೆಹಲಿಯ ಸುತ್ತಮುತ್ತ ಪಂಜಾಬ್ ಹರಿಯಾಣ ಮತ್ತು ಪಶ್ಚಿಮ ಉತ್ತರ ಪ್ರದೇಶದ ರೈತರ ಆಂದೋಲನ, ಇಡೀ ದೇಶದ ರೈತ ಆಂದೋಲನದಲ್ಲಿ ಒಂದು ಹೊಸ ಸಂಚಲನವನ್ನ, ಒಂದು ಹೊಸ ಆಶಯನ, ಭರವಸೆಯನ್ನು ಮೂಡಿಸಿದೆ. ಆ ಆಶಯ ಮತ್ತು ಭರವಸೆಯ ಮೇರೆಗೆ ಪ್ರತಿಯೊಂದು ಸ್ಥಳೀಯ ಇಶ್ಯೂನ್ನು ಕೂಡ, ಅದು ನೀರಾವರಿ ಆಗಿರ್ಬೋದು, ಬೆಳೆ ಪದ್ಧತಿ ಆಗಿರ್ಬೋದು, ಭೂಮಿದ ಆಗಿರ್ಬೋದು, ಆ ಎಲ್ಲ ಇಶ್ಯೂ ಮೇಲೆ ದೇಶದಾದ್ಯಂತ ಹೊಸ ಹೊಸ ಹೋರಾಟಗಳು ಶುರುವಾಗಿವೆ. ಲಿಂಗಸೂರಿಗೆ ನಾವು ಬಂದು ಇದನ್ನ ಸ್ಟಡಿ ಮಾಡಿ ಸರಾಸರಿ 3 ತಿಂಗಳ ಕಾಲ ದಣಿಯನ್ನು ಮಾಡಿದ ಮೇಲೆ
ತದನಂತರ ಆಕ್ಚುಲಿ ಸಮಗ್ರ ನೀರಾವರಿ ಹೋರಾಟ ಸಮಿತಿ ರಚನೆ ಮಾಡಿಕೊಂಡ ಮೇಲೆ ಹತ್ತು ದಿನಗಳ ಕಾಲ ಜಾಥಾ ಮಾಡಿದ್ವಿ। 98 ಗ್ರಾಮಗಳಿಗೆ ನಮ್ಮ ಜಾಥಾ ಹೋಗಿದೆ। 98 ಗ್ರಾಮದಲ್ಲಿ ನಮ್ಮ ಮೀಟಿಂಗ್ ಆಗಿದೆ। ಇಲ್ಲಿವರೆಗೆ 30,000ಕ್ಕೆ ಹೆಚ್ಚು ಕರಪತ್ರವನ್ನು ವಿತರಣೆ ಮಾಡಿದ್ವಿ। 7 ಪತ್ರಿಕಾಗೋಷ್ಠಿಗಳನ್ನು ಮಾಡಿದ್ವಿ। ಅದೆಲ್ಲವನ್ನು ಸಮೀಕರಿಸಿ ಒಂದು ಸಮಾವೇಶ ನಡೆಸಿ ಮುಂದೆ ಹೋರಾಟವನ್ನ ಯಾವ ರೀತಿ ತಗೊಂಡು ಹೋಗಬೇಕು, ಯಾರ್ಯಾರು ಇರಬೇಕು, ಅದು ಹೆಂಗ್ ಇರಬೇಕು, ಎಲ್ಲಿ ಮಾಡಬೇಕು, ಹೆಂಗ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡುವ ಸಲುವಾಗಿ, ಚರ್ಚೆ ಮಾಡುವ ಸಲುವಾಗಿ ಅಕ್ಚುಲಿ ಈ ಸಮಾವೇಶನ ಸೇರಿಸಿದ್ವಿ। ಆದ್ರೆ ಈ ಸಮಾವೇಶ ಒಂದು ಕೆಟ್ಟ ಕನಸಾಗಿದೆ ರಾಜಕೀಯ ಪಕ್ಷಗಳಿಗೆ। ಯಾವುದೇ ಕಾರಣಕ್ಕೂ ಈ ಸಮಾವೇಶ ಸಕ್ಸಸ್ ಆಗಬಾರದು। ಅದರ ಕಾಂಗ್ರೆಸ್ ಬಿಜೆಪಿ ಅಂತೂ ಇಲ್ಲವೇ ಇಲ್ಲ। ಬಿಜೆಪಿ ನಂಬರ್ ಒನ್ ಆಕ್ಚುಲಿ ರೈತರಿಗೆ ದ್ರೋಹ ಮಾಡಿದ್ದು। ಈ ಸಮಾವೇಶದಲ್ಲಿ ಬಿಜೆಪಿ ಜಯ ಜಯ ಇಲ್ಲ, ಈ ಸಮಾವೇಶದಲ್ಲಿ ಕಾಂಗ್ರೆಸ್ ನವರು ಇಲ್ಲ, ಈ ಸಮಾವೇಶದಲ್ಲಿ ಜೆಡಿಎಸ್ ನವರು ಇಲ್ಲ, ಈ ಸಮಾವೇಶದಲ್ಲಿ ಇದ್ದು ರೈತರು, ರೈತ ಮುಖಂಡರು, ರೈತ ಕಾರ್ಯಕರ್ತರು। ನಿಮ್ಮ ಹೊಲ ಮನೆ ಹುತ್ತು ಬಿತ್ತುವಾಗ, ಎಡಿ ಹೊಡೆಯುವಾಗ, ರಾಶಿ ಮಾಡುವಾಗ ಕಾಂಗ್ರೆಸ್ ಬಿಜೆಪಿ ಬರ್ತಾರೆ ನೋಡ, ಕಾಂಗ್ರೆಸ್ ಒಳಗೆ ಬರ್ತಾರೇನು, ಜೆಡಿಎಸ್ ಒಳಗೆ ಬರ್ತಾರೇನು ಅಂತ ಸಭೆ ಸಮಾಲೋಚನೆ ವಿಚಾರ ಮಾಡೋದು, ಪ್ರಶ್ನೆ ಮಾಡೋದು, ಇವು ಕೇವಲ ರಾಜಕೀಯ ಪಕ್ಷಗಳ ಕಾಂಟ್ರಾಕ್ಟ್ ಅನ್ನುವಂಗೆ ನಾವು ತಿಳ್ಕೊಂಡಿದ್ದೀವಿ। ಇದು ಫಸ್ಟ್ ನಮ್ಮ ಬೌದ್ಧಿಕ ಗುಲಾಮಗಿರಿ। ಈ ನಾಡಿನ ಅಭಿವೃದ್ಧಿಗೆ ಕೆಟ್ಟದ್ದನ್ನು ಮಾಡಿದರು ಅವರೇ ಆ ಯೋಜನೆಗಳ ರೂವಾರಿಗಳು ಅಂತೇಳಿ ಪ್ರಚಾರ ಕೊಟ್ಟಿದ್ದಾರೆ। ನಿನ್ನೆ ಒಂದು ಯಾವುದೋ ಫೇಸ್ಬುಕ್ ನಲ್ಲಿ ನೋಡಿದ್ರಿ ಅಂತ, ಮಾಜಿ ಶಾಸಕರು ಬಿಜೆಪಿ ಮುಖಂಡರಾದ ಸನ್ಮಾನ್ಯ ಮಾನಪ್ಪ ಅಜ್ಜಲ್ ಅವರು ನಂದವಾಡಿಗೆಯ ರೂವಾರಿಗಳು ಅಂತ ಬಂದ್ಬಿಡ್ತು ಅಂತ ಆ ರೈತರು ತೋರಿಸಿದ್ರು ನೋಡ್ರಿ ರೂವಾರಿಗಳಂತ। ನನ್ನ ಪ್ರಕಾರ ರೂವಾರಿ ಅಂದ್ರೆ ಬಹಳ ದೊಡ್ಡ ಅರ್ಥ ಇರುತ್ತೆ ಅಂತ, ಉಸ್ತುವಾರಿಗಿಂತ ದೊಡ್ಡ ಶಬ್ದ ರೂವಾರಿ ಅಂದ್ರೆ, ಸಾರಥಿಗಿಂತ ದೊಡ್ಡ ಶಬ್ದ ರೂವಾರಿ ಅಂದ್ರೆ। ರೂವಾರಿ ಅಂತ ಯಾರಿಗೆ ಅಂತಾರೆ, ಕರ್ಮ ಕರ್ತೃ ಕರ್ಮ ಕ್ರಿಯಾಪದ ಆಗಿ ಯಾರು ಕೆಲಸ ಮಾಡ್ತಾರೋ ಒಂದು ಕೆಲಸದಲ್ಲಿ ಅವನಿಗೆ ರೂವಾರಿ ಅಂತ ಕರೀತಾರೆ। ನಂದವಾಡಿಗೆ ರೂವಾರಿಂದ ಮಾನ ಪಚ್ಚಲಾರ ಅಂತ ಫೇಸ್ಬುಕ್ ಮೇಲೆ ಹಾಕಿದ ಮೇಲೆ ಕೂಡ ನೀವು ಕಾಮೆಂಟ್ಸ್ ಮಾಡ್ತಾ ಹೋದ್ರೆ ಅವ್ರು ರೂವಾರಿಗಳಾಗ್ತಾರೆ। ಬಟ್ ಒಂದು ಸತ್ಯ ಅಂತ ಹೇಳಿ, ನಂದವಾಡಿಗೆಯಲ್ಲಿ ಎರಡು ಪ್ರಕಾರದ ರೂವಾರಿಗಳಿವೆ। ಒಂದೊಂದು 20 ವರ್ಷಗಳ ಕಾಲ ಹೋರಾಟವನ್ನು ಮಾಡಿ, ಜಾಥಾಗಳನ್ನು ಮಾಡಿ, ಧರಣಿಗಳನ್ನು ಮಾಡಿ, ಪ್ರಚಾರವನ್ನು ಮಾಡಿ, ಸರ್ಕಾರದ ಬಳಿಗೆ ಹೋಗಿ, ಅಧಿಕಾರಿಗಳ ಬಳಿಗೆ ಹೋಗಿ, ಹಗಲು ರಾತ್ರಿ ಕಷ್ಟಪಟ್ಟು 20 ವರ್ಷಗಳ ಕಾಲ ಹೋರಾಟ ಮಾಡಿದಂತ ರೈತರು ಇದರ ಈ ಹೋರಾಟದ ವಾರಸದಾರರು। ಹಂಗ ಸರಿಯಾಗಿ ಗುರುತಿಸಿ ಹೇಳಬೇಕಂದ್ರೆ, ನಂದವಾಡಿಗೆ ಹೋರಾಟನ ತಂದವರು, ನಂದವಾಡಿಗೆ ಹೋರಾಟದಲ್ಲಿ ರೈತರ ಪರವಾಗಿ ನಿಂತು ಕೆಲಸ ಮಾಡಿದಂತ ಎರಡು ಜನ ರೂವಾರಿಗಳು ಇವತ್ತು ನಮ್ಮ ಜೊತೆಗೆ ಭೌತಿಕವಾಗಿಲ್ಲ, ಕಾಮ್ರೇಡ್ ಮಾರುತಿ ಮಾನ್ಪಡೆ, ಸ್ವಾತಂತ್ರ್ಯ ಯೋಧ ಕಾಶಿರಾವ್ ಪಾಟೀಲ್ರನ್ನ ಬಿಟ್ಟರೆ ನಂದವಾಡಿಗೆ ರೂವಾರಿಗಳು ಯಾರೇ ಇರಲ್ಲ, ನೀವು ಎದೆ ಬಿಟ್ಕೊಂಡೇಳಿ ಅಂತ ಮಾನಪ್ಪನ ನಿಮ್ಗೆ ನಾಚಿಕೆ ಬರೋದಿಲ್ಲ ರೂವಾರಿ ಅನ್ಲಿಕ್ಕೆ, ನಂದವಾಡಿಗಿನ ಕೊಂದ ರೂವಾರಿಗೆ ಅಂದ್ರೆ ಜನ ಒಪ್ಪಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ, ನಾವು ನಂದವಾಡಿಗಿನ ತಂದ ರೂವಾರಿಗಳು, ನೀವು ನಂದವಾಡಿಗಿನ ತಿಂದ ರೂವಾರಿಗಳು, ನಂದವಾಡಿಗಿನ ಕೊಂದ ರೂವಾರಿಗಳು। ಅದಕ್ಕೆ ನಂದವಾಡಿಗಿನ ಕೊಂದವನು ಯಾರು, ನಂದವಾಡಿಗೆಲ್ಲಿ ತಿಂದವರು ಯಾರು, ರಾಂಪುರ ಏತ ನೀರಾವರಿ ಕೊಂದವರು ಯಾರು, ರಾಂಪುರ ಏತ ನೀರಾವರಿ ತಿಂದವರು ಯಾರು, ಎನ್ಆರ್ಪಿಸಿನ ಕೊಂದವರು ಯಾರು, ಎನ್ಆರ್ಪಿಸಿಯಲ್ಲಿ ತಿಂದವರು ಯಾರು, ನೈನ್ ಕೊಂದವರು ಯಾರು, ನೈನ್ ಎಸ್ಲ್ಲಿ ತಿಂದವರು ಯಾರು, ಕಳೆದ 12 ವರ್ಷಗಳಿಂದ ಒಂದು ಪ್ರತ್ಯೇಕ ಕಾಲುವೆ ಬೇಕು ನಮಗೆ 58 ಗ್ರಾಮಗಳಿಗೆ, ಎನ್ಆರ್ಪಿಸಿ 5-way ಕಾಲುವೆ ಅಂತೇಳಿ ಮಾಡಿಕೊಡಿ ಅಂತೇಳಿ ಕಳೆದ 12 ವರ್ಷಗಳಿಂದ, ಕಳೆದ ಒಂದು ವರ್ಷದಿಂದ ಸತತವಾಗಿ 5-way ಕಾಲುವೆ ಬೇಕಂತ ನಾವು ಹೋರಾಡ್ತಿದ್ರೆ ಅದು ಅಸಾಧ್ಯ ಅಂತ ಹೇಳುವಂತ ಜನ ಏನಿದ್ದಾರ, ಅವರಿಗೆಲ್ಲ ನೀವು ನೀರಾವರಿ ರೂವಾರಿಗಳು, ರೈತ ಮುಖಂಡರು, ದೀನದರಿದ್ರ ಮುಖಂಡರು ಆಗ್ತಿದೆ ಅಂತ। ಮಲ್ಲಿಕಾರ್ಜುನ, ಲಿಂಗಸಗೂರು, ಕನ್ನಡ ಟಿವಿ।